ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ನೂರ ನಾಲ್ಕು ಸಂಖ್ಯೆ ಇನ್ನೂರ ಐದು ನೀವು ಪೂರ್ಣ ಜಾಗೃತಿಯಿಂದ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು ಸದ್ಗುಣಕ್ಕೆ ಜ್ಞಾನವನ್ನು ಕೂಡಿಸಿರಿ ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಪರಿಜ್ಞಾನದಲ್ಲಿ ನಿಮ್ಮನ್ನು ಬಂಜೆಯರು ನಿಷ್ಫಲರು ಆಗದಂತೆ ಮಾಡುತ್ತವೆ ಎರಡು ಪೇತ್ರ ಒಂದನೇ ಅಧ್ಯಾಯ ಐದು ಮತ್ತು ಎಂಟನೇ ವಚನಗಳು ಆತನು ಒತ್ತಾಯಪಡಿಸುವುದೇನೆಂದರೆ ನಮ್ಮ ವೈರಾಗ್ಯವನ್ನು ಪ್ರೇರೇಪಿಸುವಂತಹ ಹಾಗೂ ನವೀಕರಿಸಿದ ಧೈರ್ಯವನ್ನು ಕೊಡುವಂತಹ ಅಮೂಲ್ಯವಾದ ವಾಗ್ದಾನಗಳ ಮೇಲಿನ ನಮ್ಮ ನಂಬಿಕೆಗೆ ಹೆಚ್ಚಳವಾಗಿ ನಾವು ಪೂರ್ಣ ಜಾಗ್ರತೆಯಿಂದ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು ಸದ್ಗುಣಕ್ಕೆ ಜ್ಞಾನವನ್ನು ಇತ್ಯಾದಿಗಳನ್ನು ಸೇರಿಸಬೇಕು ಆದ ನಂತರ ಆತನು ಹೇಳುವ ಪ್ರಕಾರ ಇವುಗಳನ್ನು ನಾವು ಮಾಡಿದರೆ ಎಂದಿಗೂ ತಪ್ಪಿ ಹೋಗುವುದಿಲ್ಲ ನಿಚ್ಚಲವಾಗಿ ದೃಢ ಸ್ವಭಾವದಿಂದ ಬೆಳೆಸಿಕೊಳ್ಳುವ ಈ ಕೃಪಾಪೂರಿತ ಗುಣಲಕ್ಷಣಗಳು ನಮ್ಮ ಆತ್ಮಿಕ ನೋಟವನ್ನು ಸ್ಪಷ್ಟಗೊಳಿಸುತ್ತವೆ ದೇವರ ಸತ್ಯವನ್ನು ಪೂರ್ಣವಾಗಿ ಗ್ರಹಿಸಿಕೊಳ್ಳಲು ನಮ್ಮನ್ನು ಶಕ್ತಗೊಳಿಸುತ್ತವೆ ಮತ್ತು ಹೀಗೆ ಬಲಗಡೆಯೂ ಎಡಗಡೆಯೂ ಇರುವ ನೀತಿಯ ಆಯುಧದಿಂದ ನಾವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೂ ಶಕ್ತರಾಗುತ್ತೇವೆ ಮತ್ತು ನಂಬಿಕೆಯ ಜಯವನ್ನು ಹೊಂದಿ ನಮ್ಮ ಕರೆಯನ್ನು ಆಯ್ದುಕೊಳ್ಳುವಿಕೆಯನ್ನು ದೃಢಪಡಿಸಿಕೊಳ್ಳುತ್ತೇವೆ ಆಮೇಲೆ